ಆಗ್ರಹಿಸಿ ಹೆಸ್ಕಾಂ ಗುತ್ತಿಗೆ ಕಾರ್ಮಿಕರಿಂದ ಡಿಸಿಎಂ ಲಕ್ಷ್ಮಣ್ ಸವದಿಯವರ ಮೂಲಕ ಸರ್ಕಾರಕ್ಕೆ ಮನವಿ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಹೆಸ್ಕಾಂ ಹೊರಗುತ್ತಿಗೆ ಕಾರ್ಮಿಕರು ಡಿಸಿಎಂ ಲಕ್ಷ್ಮಣ್ ಸವದಿಯವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಅಥಣಿ ವಿದ್ಯುತ್ ಸರಬರಾಜು ಘಟಕದಲ್ಲಿ ಹತ್ತಾರು ವರ್ಷಗಳಿಂದ ಹೊರಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಕೆಲಸಗಾರರಿಗೆ ಗುತ್ತಿಗೆದಾರರು ಕೆಲಸದ ಸ್ಥಳದಲ್ಲಿ ಅಗತ್ಯ ಸಾಮಗ್ರಿಗಳನ್ನು ಕೊಡದೆ ಆ ಖರ್ಚು ವೆಚ್ಚವನ್ನು ಕಾರ್ಮಿಕರೇ ಭರಿಸುವಂತಾಗಿದೆ. ಅಷ್ಟೇ ಅಲ್ಲದೆ ಗುತ್ತಿಗೆದಾರರು ಕಾರ್ಮಿಕರ ಸಂಬಳದ ಹಣದಿಂದ ಪ್ರತಿ ತಿಂಗಳು 3,000 ರೂಪಾಯಿ ಹಣ ಪಡೆಯುತ್ತಿದ್ದು ಕಡಿಮೆ ಸಂಬಳದ ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ ಕಾರ್ಮಿಕರು ಎಲ್ಲ ಕಾರ್ಮಿಕರಿಗೆ ಇಎಸ್ಐ ಮತ್ತು ಪಿಎಫ್ ಕಡ್ಡಾಯವಾಗಿ ಜಾರಿಗೊಳಿಸಬೇಕು, ಕೆಲಸದಿಂದ ಹೊರತೆಗೆದ ಕಾರ್ಮಿಕರನ್ನು ಮರಳಿ ಪಡೆಯಬೇಕು, ಒಂದೇ ಗುತ್ತಿಗೆದಾರರನ್ನು ಮುಂದುವರಿಸುವುದನ್ನು ನಿಲ್ಲಿಸಬೇಕು, ಕಾರ್ಮಿಕರ ಹಿತದೃಷ್ಟಿಯಿಂದ ಕಾರ್ಮಿಕ ಇಲಾಖೆಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಮತ್ತು 2020 ವಿದ್ಯುತ್ ಶಕ್ತಿ ಕಾಯ್ದೆ ತಿದ್ದುಪಡಿ ಮಾಡಬಾರದು ಎಂಬ ಬೇಡಿಕೆಗಳಿಗೆ ಆಗ್ರಹಿಸಿ ಮನವಿ ಸಲ್ಲಿಸಿದರು. ಈ ವೇಳೆ ಹೊರಗುತ್ತಿಗೆ ಕಾರ್ಮಿಕ ಸಂಘದ ತಮ್ಮಣ್ಣ ಪವಾರ್ ಮಾತನಾಡಿ, ಕಳೆದ ಹಲವಾರು ವರ್ಷಗಳಿಂದ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿರುವ 200 ಹೆಚ್ಚು ಜನರಿಗೆ ತೀವ್ರ ಅನ್ಯಾಯವಾಗುತ್ತಿದ್ದು ಗುತ್ತಿಗೆದಾರರು ಕೊಡಬೇಕಾದ ಸಂಬಳದಲ್ಲಿ ಪ್ರತಿ ಕಾರ್ಮಿಕರಿಂದ 3,000 ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದರೆ ಕೆಲಸದಿಂದ ತೆಗೆದುಹಾಕುವ ಬೆದರಿಕೆ ಹಾಕುತ್ತಾರೆ. ಆದ್ದರಿಂದ ನಮಗೆ ಆಗುತ್ತಿರುವ ಅನ್ಯಾಯವನ್ನು ಕೂಡಲೇ ಸರಿಪಡಿಸಬೇಕು ಎಂದು ಹೇಳಿದರು. ನಮ್ಮ ಅಥಣಿ ತಾಲೂಕದಾಗ ರೀ 24 ಸ್ಟೇಷನ್ ಅದಾವ ರೀ, 13 ರೀ, ಆಮೇಲೆ ಒಂದು 220 ಐತೆ ರೀ, ಆಮೇಲೆ 11 ಒನ್ ಟೆನ್ಗಳದಾವ ರೀ, 11 ಒನ್ ಟೆನ್ಗಳದಾವ ರೀ. ಆಮೇಲೆ ಏನು ಮಾಡ್ತಾರೆ ರೀ, ಕಾಂಟ್ರಾಕ್ಟ್ರ್ ಎಲ್ಲರಿಗೆ ಪೇಮೆಂಟ್ ಹಾಕ್ತಾರೆ ರೀ, ಕೆಲವೊಂದು 3 ತಿಂಗಳಿಗೆ ಹಾಕ್ತಾರೆ ರೀ, ಕೆಲವೊಬ್ರು ಕಾಂಟ್ರಾಕ್ಟ್ರ್, ಕೆಲವೊಬ್ರು ಪರ್ ಮಂತ್ ಹಾಕ್ತಾರೆ ರೀ, ಕೆಲವೊಬ್ರು PF ಸರಿಯಾಗಿ ಕಟ್ಟಂಗಿಲ್ಲ, ಕೆಲವೊಬ್ರು ಪೇಮೆಂಟ್ ಹಾಕಿ ಎಲ್ಲರೂ ಯಾವುದೇ ಸಾಕ್ಷಿ ಆಧಾರಗಳು ಇಲ್ಲದ ರೀತಿಯಲ್ಲಿ ಇಸ್ಕೋತಾರೆ ರೀ ನಮ್ಮ ಕಡೆಯಿಂದ ಹೊಳೆ ದುಡ್ಡು. ಹಾಂ, ಹೊಳೆ ಕ್ಯಾಶ್ ಇಸ್ಕೋತಾರೆ ರೀ, PF ಇಲ್ಲ, ಮತ್ತು ನಮ್ಗೆ ಏನರೇ ಸ್ವಲ್ಪ ನಾವು ದುಡ್ಡು ಅದು ಹೊಳೆ ಕೊಡಂಗಿಲ್ಲ ಅಂದೀವಿ ಅಂದ್ರೆ ನೀವು ಕೆಲಸಕ್ಕೆ ಬರಬೇಡ್ರಪ್ಪ, ನೀವು ನಾಳೆ ಬೇರೆ ಹುಡುಗರನ್ನ ತಂದು ಹಾಕ್ತೀವಿ, ಮತ್ತು ನೀವು ಕೆಲಸಕ್ಕೆ ಬರಬೇಡ್ರಿ, ಹೋಗಿಬಿಡ್ರಿ ಅಂತ ಹೇಳ್ಕೇಶನ್ ನಮ್ಗೆ ದಬ್ಬಾಳಿಕೆ ಹಾಕ್ತಾರೆ ರೀ. ನಮಗೆ ಸೇವ ಭದ್ರತೆ ಇಲ್ಲ. ಈಗ ಸುಮಾರು 15-20 ವರ್ಷದಿಂದ ನಾವು ಗುತ್ತಿಗೆ ಆಧಾರದ ಮೇಲೆ ದುಡ್ಕೋತ ಬಂದೀವಿ ರೀ. ಮೊದಲು 1800 ರೂಪಾಯಿ ಪೇಮೆಂಟ್ ಇದ್ದಾಗಿಂದ ದುಡಿತೀವಿ ರೀ ನಾವು, ಈಗ 12,552 ಹಿಂಗೇನೋ ಸ್ಕೇಲ್ ಐತ್ರಿ ಈಗ. ಆಮೇಲೆ ಅದರೊಳಗೆ ಅಷ್ಟು ಹಾಕ್ತಾರೆ ರೀ ಅಕೌಂಟ್ಗೆ, 3-3.5 ಸಾವಿರ ಹೊಳ್ಳಿ ದುಡ್ಡು ಇಸ್ಕೋತಾರೆ ಎಲ್ಲ ರೀ. ನಮಗೆ ಉಳಿದು 8-8.5 ಸಾವಿರ ಅಷ್ಟೇ ಉಳಿತೈತೆ ರೀ. ಕೊಡಲಿಲ್ಲ ಅಂದ್ರೆ ಕೆಲಸಕ್ಕೆ ಬರಬೇಡ ಅಂತಾರೆ ರೀ. ಚೆಕ್ ಬಾಂಡ್ ಇಟ್ಕೊಂಡಾರೆ 220 ಅಥಣಿ 220 ಅವರ ಕಾಂಟ್ರಾಕ್ಟ್ರ್ ಅವ್ರ ಕಡೆಯಿಂದ ಒಂದು ಚೆಕ್ ಬುಕ್ಕನ್ನು ಪೂರ್ಣ ಸಹಿ ಮಾಡಿಸ್ಕೊಂಡಾರೆ ಬ್ಲ್ಯಾಕ್ ಚೆಕ್ ರೀ. ಆಮೇಲೆ ಅವ್ರ ಮನೆ ಒಳಗಡೆನೆ ಇಟ್ಕೊಂಡಾರೆ ಅವ್ರು ATM ಅಂದ್ರೆ ರೀ. ಅವರ ಪೇಮೆಂಟ ಇವ್ರ ಹೆಸರಲ್ಲಿ ಹಾಕ್ತಾರೆ ರೀ, ಇವು ನಮ್ಮ ಸ್ನೇಹಿತರ ಹೆಸರಲ್ಲಿ ಹಾಕ್ತಾರೆ ರೀ, ದುಡ್ಡು ಹಾಕಿ ಅವರ ಚೆಕ್ ಬುಕ್ಲೇ ಡ್ರಾ ಮಾಡ್ಕೋತಾರೆ ರೀ, ATM ಇಟ್ಕೊಂಡಾರೆ. ಹಾಂ, ನಾವು ಎಲೆಕ್ಟ್ರಿಕಲ್ ವರ್ಕ್ ರೀ, ಆಪ್ರೇಟರ್ ಮಾಡಿ ಸ್ಟೇಷನ್ ಆಪ್ರೇಟರ್ ಅದೀವ್ರಿ ನಾವು. ಸ್ಟೇಷನ್ ಒಳಗೆ ಆಪ್ರೇಟರ್ ಕೆಲಸ ಮಾಡ್ತೀವಿ ರೀ, ಆಪ್ರೇಟ್ರು ಮತ್ತು ಹೆಲ್ಪರ್ಸು ಎಲ್ಲ ಕೆಲಸ ಮಾಡ್ತೀವಿ ನಾವು. ಟೋಟಲ್ 200 ಜನ ಅದೀವಿ ರೀ. 200 ಜನ ಅಂದ್ರೆ ಆಪ್ರೇಟರು, ಹೆಲ್ಪರು, ಆಮೇಲೆ 24x7 ಕೆಲಸ ಮಾಡೋರು ಇದ್ದಾರೆ ರೀ. ಈ ವೇಳೆ ಬಸುಹಳ್ಳೂರ್ ಶಿವಕುಮಾರ್ ನಾವಿ, ಮಲ್ಲಿಕಾರ್ಜುನ್ ದಳವಾಯಿ, ಶಿವು ಅಂಕಲ್ಗಿ, ಗೋಪಾಲ್ ಕನ್ನಾಳ್, ರಾಜು ಸಾರ್ವಾಡ್, ಹರೀಶ್ ವಾವಳ್, ಮಂಜುನಾಥ್ ಹೊನ್ನಳ್ಳಿ, ಬಂಡು ಭಂಡಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.